ಸ್ನೇಹಿತರೆ ಮೀಡಿಯಾ ಮಾಸ್ಟರ್ಸ್ ಸ್ವಾಗತ ಸುಸ್ವಾಗತ ಗಣಿರೇ ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಮಾತನ್ನ ನೀವು ಕೇಳಿರ್ಬೇಕು ನಾವೇನ್ ಮಾಡ್ತೀವೋ ಅದಕ್ಕೆ ತಕ್ಕ ಪ್ರತಿಫಲ ನಮ್ಮನ್ನ ಹುಡುಕೊಂಡು ಬರುತ್ತೆ ಅನ್ನೋದು ಈ ಮಾತಿನ ಒಳ ಅರ್ಥ ಈಗ ಅಮೆರಿಕಾದ ಪರಿಸ್ಥಿತಿ ಅದೇ ಆಗಿದೆ ಅವತ್ತು ಸೋವಿಯತ್ ಅನ್ನ ಮಟ್ಟ ಹಾಕಬೇಕು ಅನ್ನೋ ಒಂದೇ ಒಂದು ಗುರಿಯನ್ನ ಇಟ್ಕೊಂಡು ತನ್ನ ಮಿತ್ರರೆಲ್ಲರ ಹಿತಾಸಕ್ತಿಗಳನ್ನ ಬಲಿ ಕೊಟ್ಟ ಅಮೆರಿಕ ಚೀನಾನ ಅಪ್ಪಿ ಮುದ್ದಾಡ್ತು ಆ ಮುದ್ದಾಟಕ್ಕೀಗ ಐವತ್ತರ ರಹರೆಯ ಈ ನಿಟ್ಟಲ್ಲಿ ಹೇಗೆ ಅಮೆರಿಕದ ಎಡವಟ್ಟು ಇವತ್ತು ಚೀನಾದ ಬೆಳವಣಿಗೆಗೆ ಕಾರಣ ಆಯಿತು ಅವತ್ತು ಅಮೆರಿಕ ಸೋವಿಯತ್ ವಿರುದ್ಧ ಜಯ ಸಾಧಿಸಬೇಕು ಅನ್ನೋ ಒಂದೇ ಒಂದು ಗುರಿಯನ್ನು ಇಟ್ಕೊಂಡು ಪಾಪಿ ಪಾಕಿಸ್ತಾನದ ಮಾತು ಕೇಳಿಕೊಂಡು ಮಾಡಿಕೊಂಡ ಎಡವಟ್ಟುಗಳು ಇವತ್ತವರನ್ನ ಹೇಗೆ ಕಂಗೆಡಿಸಿವೆ ಅನ್ನೋದ್ರ ಬಗ್ಗೆ ಇಲ್ಲೊಂದಷ್ಟು ಮಾಹಿತಿಯನ್ನ ನೋಡೋಣ ಗೆಳೆಯರೆ ಇವತ್ತು ಜಗತ್ತಿನ ಪರಿಸ್ಥಿತಿ ಹೇಗಿದೆ ಅಂದ್ರೆ ಚೈನಾ ರಷ್ಯಾಗಳು ಒಂದಾಗಿವೆ ಅಮೆರಿಕಾದ ಮಿತ್ರಪಡೆಗಳು ಚೈನಾ ರಷ್ಯಾ ಒಕ್ಕೂಟವನ್ನ ಎದುರಿಸೋದಕ್ಕೆ ನಿಂತಿವೆ ಫ್ರಾನ್ಸ್ ನಮ್ಮದನ್ನ ನಾವು ನೋಡಿಕೊಂಡು ಪಾಡಿಗೆ ನಾವು ಇರ್ತೀವಿ ಅನ್ನೋ ಮನೋಭಾವದಲ್ಲಿದೆ ಇವತ್ತು ಜಗತ್ತಿನ ದೊಡ್ಡಣ್ಣನ ಪಟ್ಟಕ್ಕಾಗಿ ಅಮೆರಿಕ ಮತ್ತು ಚೈನಾಗಳು ಹೋರಾಡ್ತಾ ಇವಲ್ಲ ನಿನ್ನೆ ಮೊನ್ನೆ ಇವರಿಗೆ ಆರ್ಥಿಕವಾಗಿ ಭಾರತಕ್ಕಿಂತಲೂ ಕೆಳಗಿದ್ದ ಚೈನಾ ಇವತ್ತು ಸೀದಾ ವಿಶ್ವದ ಅತಿ ದೊಡ್ಡ ಶಕ್ತಿಯಾಗಿ ಬೆಳೆಯೋದಿಕ್ಕೆ ಹೊರಟಿರುವುದು ಹೇಗೆ ಚೀನಾದ ಈ ಮಾಂತ್ರಿಕ ಬೆಳವಣಿಗೆಗೆ ಕಾರಣ ಯಾರು ಅನ್ನೋದನ್ನ ನಾವು ನೋಡೋದಾದ್ರೆ ಅಲ್ಲಿ ನಮಗೆ ಕಾಣಿಸೋದು ಅದೇ ಅಮೆರಿಕ ಈ ಮಾಹಿತಿ ನಿಮಗೆ ಅಚ್ಚುರಿ ಎನ್ನಿಸಬಹುದು ಆದರೆ ಸಾವಿರದ ನಲವತ್ತೈದರಲ್ಲಿ ಎರಡನೇ ಮಹಾಯುದ್ಧ ಕೊನೆಗೊಂಡ ನಂತರ ಅಮೆರಿಕ ಮತ್ತು ರಷ್ಯಾಗಳು ಜಗತ್ತಿನ ಎರಡು ಪ್ರಬಲ ಶಕ್ತಿ ಕೇಂದ್ರಗಳಾಗಿ ಬೆಳೆದು ನಿಂತವು ಕಮ್ಯುನಿಸ್ಟ್ ಪ್ರಾಬಲ್ಯದ ದೇಶಗಳು ಸೋವಿಯತ್ ಯೂನಿಯನ್ ಬೆಂಬಲಿಸಿದ್ವು ಪ್ರಜಾಪ್ರಭುತ್ವವಾದಿ ದೇಶಗಳು ಹಾಗೂ ಯುರೋಪ್ನ ರಾಷ್ಟ್ರಗಳು ಅಮೆರಿಕದ ಬೆನ್ನಿಗೆ ನಿಂತುಕೊಂಡವು ಹೀಗಾಗಿನೇ ಈ ಎರಡೂ ಶಕ್ತಿಗಳು ಕೂಡ ಪರಸ್ಪರ ಒಬ್ಬರನ್ನೊಬ್ಬರು ಮಟ್ಟ ಹಾಕೋದಿಕ್ಕೆ ಇನ್ನಿಲ್ಲದ ಪ್ರಯತ್ನಗಳನ್ನು ಮಾಡ್ತಲೇ ಬಂದವು ಮೊದಲಿಗೆ ಕೊರಿಯಾ ಯುದ್ಧ ಆಯಿತು ಅಲ್ಲಿ ಉತ್ತರ ಕೊರಿಯಾ ಮತ್ತು ದಕ್ಷಿಣ ಕೊರಿಯಾಗಳು ಬೇರ್ಪಟ್ಟವು ಆ ಯುದ್ಧ ಅಮೆರಿಕ ರಷ್ಯಾ ಎರಡೂ ದೇಶಗಳ ಪೈಕಿ ಯಾರಿಗೂ ಕೂಡ ಸೋಲು ಅನ್ನಿಸ್ಲಿಲ್ಲ ಯಾರಿಗೂ ಜಯಾನೂ ಆಗಲಿಲ್ಲ ಹಾಗೇನೆ ಆ ನಂತರ ನಡೆದ ವಿಯೆಟ್ನಾಂ ಯುದ್ಧದಲ್ಲಿ ಅಮೆರಿಕ ನೇರವಾಗಿ ಪಾಲ್ಗೊಂಡು ಸಾಕಷ್ಟು ಹೊಡೆತವನ್ನು ತಿಂತು ಇದರ ಜೊತೆಗೆ ನಡೆದ ಶಸ್ತ್ರಾಸ್ತ್ರಗಳ ಪೈಪೋಟಿ ಬಾಹ್ಯಾಕಾಶ ವಲಯದಲ್ಲಿನ ಪೈಪೋಟಿಗಳು ಹೊತ್ತಿಗೆ ಸೋವಿಯತ್ ಮತ್ತು ಅಮೆರಿಕದ ನಡುವಿನ ನಿರ್ಣಾಯಕ ಸಮರದ ಮುನ್ಸೂಚನೆಯನ್ನು ಕೊಡ್ತಾ ಇತ್ತು ಅಷ್ಟೊತ್ತಿಗಾಗ್ಲೆ ಅಂದ್ರೆ ಸ್ಟಾಲಿನ್ ಸತ್ ಮೇಲೆ ಸಾವಿರದ ಒಂಬೈನೂರ ಐವತ್ತಾರರ ಹೊತ್ತಿಗೆ ಚೈನಾ ರಷ್ಯಾದ ಜೊತೆಗೆ ಮುನುಸ್ಕೊಂಡು ಕೂತ್ಕೊಳ್ತು ಅಲ್ಲಿ ರಷ್ಯಾ ಮತ್ತು ಚೈನಾದ ನಡುವೆ ಗಡಿಯುದ್ಧಗಳು ಕೂಡ ಶುರುವಾದವು ಇದೆಲ್ಲವನ್ನ ದೂರದಿಂದ ಗಮನಿಸುತ್ತಿದ್ದ ಅಮೆರಿಕ ರಷ್ಯಾಗೆ ಪರ್ಯಾಯವಾಗಿ ಚೈನಾ ಬೆಳೆಯೋದಕ್ಕೆ ಪ್ರಯತ್ನ ಪಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡಿಕೊಳ್ತು ಅಲ್ಲದೆ ಚೈನಾ ಜನಸಂಖ್ಯೆ ವಿಚಾರದಲ್ಲಿ ಹಾಗೂ ವಿಸ್ತೀರ್ಣದ ಹಿನ್ನೆಲೆಯಲ್ಲಿ ಅತಿ ದೊಡ್ಡ ರಾಷ್ಟ್ರ ಅನ್ನೋದು ಅಮೆರಿಕಾಕ್ಕೆ ಗೊತ್ತಿತ್ತು ಹೀಗಾಗಿನೇ ಅಮೆರಿಕ ಚೈನಾ ಇಟ್ಕೊಂಡು ರಷ್ಯಾನ ನ ಹಣದು ಬಿಡುವ ಪ್ಲಾನ್ ಅನ್ನ ರೂಪಿಸಿತು ಆ ಪ್ಲಾನ್ ನ ರುವಾರಿ ಅಮೆರಿಕಾದ ಮೂವತ್ತೇಳನೇ ಅಧ್ಯಕ್ಷ ರಿಚರ್ಡ್ ನಿಕ್ಸನ್ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎಪ್ಪತ್ನಾಲ್ಕರವರೆಗೆ ಅಮೆರಿಕದ ಅಧ್ಯಕ್ಷನಾಗಿದ್ದ ನಿಕ್ಸನ್ ಈ ಜಗತ್ತಿಗೆ ಸೋವಿಯತ್ ಗಿಂತಲೂ ಅಪಾಯಕಾರಿ ದೇಶವೊಂದನ್ನ ಕೊಡುಗೆಯಾಗಿ ಕೊಟ್ಟ ಪಾಪವನ್ನ ಹೊತ್ಕೊಳ್ಳೇಬೇಕಾಗತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ನಾವಿವತ್ ನೋಡ್ತಿರೋ ಆಕ್ರಮಣಕಾರಿ ಚೀನಾ ಇದೆಯಲ್ಲ ಇದರ ಅಪ್ಪ ಮಾವೋ ಜದಾಂಗ್ ಆ ಮಾವೋ ಜಡಾಂಗ್ ಗೆ ಬಲ ಕೊಟ್ಟಿದ್ದು ಇದೇ ನಿಕ್ಸನ್ ಅವತ್ತು ಚೀನೀಯರ ಕೈಗೆ ಅಮೆರಿಕ ಕೊಟ್ಟ ಆಯುಧಗಳೇ ಇವತ್ತಿನ ಅಮೆರಿಕಾನ ಕಂಗೆಡೋ ಹಾಗೆ ಮಾಡ್ತಾ ಇರೋದು ಈ ಮಾಹಿತಿ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗಬೇಕು ಅಂದ್ರೆ ನಡುವೆ ನಡೆದ ಒಂದಷ್ಟು ಘಟನೆಗಳು ನಿಮಗೆ ಗೊತ್ತಾಗಬೇಕು ಸ್ನೇಹಿತರೆ ಅದು ಫೆಬ್ರವರಿ ಇಪ್ಪತ್ತೊಂದು ಸಾವಿರದ ಒಂಬೈನೂರ ಎಪ್ಪತ್ತೆರಡು ಅವತ್ತು ಮೊಟ್ಟ ಮೊದಲ ಬಾರಿಗೆ ಅಮೆರಿಕದ ಅಧ್ಯಕ್ಷರೊಬ್ಬರು ಚೀನಾಗೆ ಅಧಿಕೃತವಾಗಿ ಭೇಟಿ ಕೊಟ್ಟಿದ್ರು ಪತ್ನಿ ಪ್ಯಾಟ್ ನಿಕ್ಸನ್ ಜೊತೆ ಬೀಜಿಂಗ್ ಗೆ ಬಂದಿಡಿದ ನಿಕ್ಸನ್ಗೆ ಅಲ್ಲಿ ಅದ್ದೂರಿ ಸ್ವಾಗತ ಸಿಕ್ತು ನಿಕ್ಸನ್ ಕೂಡ ಅದನ್ನೇ ಬಯಸ್ತಾ ಇದ್ರು ಯಾಕೆಂದ್ರೆ ಆ ಭೇಟಿಯ ಹಿಂದಿದ್ದ ಉದ್ದೇಶನೇ ಸೋವಿಯತ್ ಅನ್ನ ಹಣಿಬೇಕು ಅನ್ನೋದಾಗಿತ್ತು ಹೀಗಾಗಿ ಅಲ್ಲಿ ಚೈನಾದ ಸರ್ವೋಚ್ಚ ನಾಯಕ ಮಾವೋ ಜಡಾಂಗ್ ಜೊತೆ ನಿಕ್ಸನ್ನ ಮಾತುಕತೆ ನಡೀತು ಅಲ್ಲಿ ಅಮೆರಿಕ ಚೀನಾನ ಸೋವಿಯತ್ ನ ಹೊರತರೋದಕ್ಕೆ ಪ್ರಯತ್ನವನ್ನು ಮಾಡ್ತು ಆ ಎರಡೂ ದೇಶಗಳ ನಡುವೆ ಒಪ್ಪಂದಗಳಾದವು ಚೈನಾಗೆ ಕೂಡ ಅವತ್ತು ಸೋವಿಯತ್ನಿಂದ ಆಗಬೇಕಾಗಿದ್ದೇನು ಇರಲಿಲ್ಲ ಹಾಗಾಗಿನೇ ಅವರು ಫಲವತ್ತಾಗಿದ್ದ ಅಮೆರಿಕಾದ ಕಡೆಗೆ ಕಣ್ಣು ಹಾಕಿದರು ಅದರ ಫಲವೇ ಅಮೆರಿಕ ಚೈನಾದ ಸ್ನೇಹ ಇನ್ನು ಈ ಸ್ನೇಹಕ್ಕೆ ಕೂಡಿಕೆಗೆ ಒಬ್ಬ ಬ್ರೋಕರ್ ಬೇಕಲ್ಲ ಆ ಬ್ರೋಕರ್ ಜಾಗನ ತುಂಬಿದ್ದು ಪಾಕಿಸ್ತಾನದ ಅವತ್ತಿನ ಅಧ್ಯಕ್ಷ ಯಾಹ್ಯಾ ಖಾನ್ ಈ ಯಾಹ್ಯಾ ಖಾನ್ ನಿಂದಲೇ ಅವತ್ತು ಚೈನಾ ಮತ್ತು ಅಮೆರಿಕಾಗಳು ಹತ್ರ ಆದವು ಅಯೂಬ್ ಖಾನ್ ನಿಂದ ತೆರವಾಗಿದ್ದ ಸ್ಥಾನವನ್ನ ತುಂಬಿದ್ದ ಯಾಹ್ಯಾ ಖಾನ್ ಗೆ ವಿಶ್ವಾಸ ಗಳಿಸುವ ಹಪಾಹಪಿ ಇತ್ತು ಹೀಗಾಗಿನೇ ಅವನು ಅಮೆರಿಕ ಮತ್ತು ಚೈನಾನ ಹತ್ರ ತರೋದಕ್ಕೆ ಮುಂದಾದ ಆ ಸಮಯಕ್ಕೆ ನಿಕ್ಸನ್ ಗೆ ಕೂಡ ಚೈನಾದ ಮೇಲೆ ಒಂದು ಮೋಹ ಶುರುವಾಗಿತ್ತಲ್ಲ ಹೀಗಾಗಿ ಚೈನಾ ಮತ್ತು ಅಮೆರಿಕದ ನಡುವೆ ಕೂಡಿಕೆ ಮಾಡಿಸೋದಕ್ಕೆ ತಾನು ಬ್ರೋಕರ್ ಆಗ್ತೀನಿ ಅಂತ ಹೇಳಿದ ಯಾಕ್ಯಾನ ಮಾತುಗಳು ನಿಕ್ಸನ್ಗೆ ತುಂಬಾನೇ ಹಿಡಿಸಿದ್ವು ಅಲ್ಲದೆ ಅಮೆರಿಕ ಚೈನಾ ಜೊತೆ ಸಂಧಾನಕ್ಕೆ ಸಿದ್ಧ ಆಯಿತು ಅಮೆರಿಕಾದ ರಾಯಭಾರಿಯನ್ನ ಸೀಕ್ರೆಟ್ ಆಗಿ ಚೈನಾಗೆ ಕಳುಹಿಸ್ತೀವಿ ಅದಕ್ಕೆ ಮಾವುವನ ಒಪ್ಪಿಗೆ ಪಡ್ಕೊಳ್ಳಿ ಅಂತ ನಿಕ್ಸನ್ ಯಾಹ್ಯಾಗೆ ತಿಳಿಸ್ತಾ ಆನಂತರ ಯಾಹ್ಯ ಖಾನ್ ನಡೆಸಿದ ಸಂಧಾನದ ಫಲವಾಗಿ ಅಮೆರಿಕ ವಿಶ್ವಸಂಸ್ಥೆಯಲ್ಲಿ ಸಿಗೆ ಸಿಕ್ಕಿದ್ದ ಪರ್ಮನೆಂಟ್ ಮೆಂಬರ್ ಸ್ಥಾನವನ್ನ ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾಗೆ ಸಿಗುವ ಹಾಗೆ ಮಾಡ್ತು ಅವತ್ತಲ್ಲಿ ಅಮೆರಿಕಾಗೆ ಸೋವಿಯತ್ ವಿರುದ್ಧದ ಗೆಲುವು ಬೇಕಿತ್ತು ಹೀಗಾಗಿ ಅವರು ಯಾರ ಹಿತಾಸಕ್ತಿಗಳನ್ನು ಬೇಕಿದ್ರೂ ಬಲಿ ಕೊಡೋದಕ್ಕೆ ಸಿದ್ಧ ಇದ್ರು ಆ ನಿಟ್ಟಿನಲ್ಲಿ ಮೊದಲು ಬಲಿಯಾಗಿದ್ದು ತೈವಾನ್ ಹೀಗೆ ಆರಂಭ ಆದ ಚೀನಾದ ಬೆಳವಣಿಗೆ ಇವತ್ತಿಗೂ ಕೂಡ ನಿಂತಿಲ್ಲ ಐವತ್ತರ ದಶಕದಲ್ಲಿ ತೈವಾನ್ ನಮ್ಮದು ಅಂತ ಚೈನಾ ಹೇಳ್ತಾ ಇದ್ರೆ ಅದಕ್ಕೆ ವಿರುದ್ಧವಾಗಿ ಅಮೆರಿಕ ನಿಂತ್ಕೊಂಡಿತ್ತು ಅಷ್ಟೇ ಅಲ್ಲ ಅವತ್ತಿಗೆ ನಿಜವಾದ ಚೈನಾ ಅಂದ್ರೆ ತೈವಾನ್ ಅನ್ನೋದು ಅಮೆರಿಕಾದ ನಿಲುವಾಗಿತ್ತು ಇನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಕಾಯಂ ಸದಸ್ಯತ್ವ ಇದ್ದಿದ್ದು ಕೂಡ ಇ ಆರ್ ರಿಪಬ್ಲಿಕ್ ಆಫ್ ಚೈನಾ ಅಂದ್ರೆ ಇವತ್ತಿನ ತೈವಾನ್ ಇದೆಯಲ್ಲ ಆ ತೈವಾನ್ಗೆ ಆಗಿತ್ತು ಆದರೆ ಯಾವಾಗ ನಿಕ್ಸನ್ ಹಾಗೂ ಮಾವೋ ಅದಾದ ಅದಾದ್ಮೇಲೆ ಅಮೆರಿಕ ತೈವಾನ್ ನಿಂದ ತನ್ನ ಸೇನೆಯನ್ನ ಹಿಂಪಡಿತು ಅವರಲ್ಲಿಂದ ಒಂದಷ್ಟು ವರ್ಷಗಳ ಕಾಲ ತೈವಾನ್ಗೆ ನೇರ ಸಪೋರ್ಟ್ ಮಾಡೋದನ್ನೇ ಬಿಟ್ಬಿಟ್ರು ಮಾವೋ ಜಡಾಂಗ್ ಮತ್ತೆ ಒನ್ ಚೀನಾ ಪಾಲಿಸಿಯ ಅಡಿಯಲ್ಲಿ ತೈವಾನ್ ನಮ್ದು ಅಂತ ಬೊಬ್ಬ ಇಡೋದಕ್ಕೆ ಶುರು ಮಾಡಿದ ಅಮೆರಿಕ ಅವತ್ತು ತುಟಿ ಪಿಟಕಲಿಲ್ಲ ಅಷ್ಟೇ ಅಲ್ಲ ತೈವಾನ್ ಗಿದ್ದ ವಿಶ್ವಸಂಸ್ಥೆಯ ಕಾಯಂ ಸದಸ್ಯತ್ವವನ್ನು ಕೂಡ ಕಿತ್ಕೊಂಡು ಪೀಪಲ್ಸ್ ರಿಪಬ್ಲಿಕ್ ಆಫ್ ಚೈನಾ ಅಂದ್ರೆ ಇವತ್ತಿನ ಚೈನಾ ಇದೆಯಲ್ಲ ಅದಕ್ಕೆ ಕೊಡೋದಕ್ಕೆ ಕಾರಣವಾಗಿದ್ದು ಕೂಡ ಅಮೆರಿಕಾನೆ ಇದಿಷ್ಟೇ ಆಗಿದ್ರೆ ಚೈನಾ ಇಷ್ಟೊಂದು ಬೆಳೀತಿರ್ಲಿಲ್ವೇನೋ ಅಲ್ಲಿ ಅಮೆರಿಕದ ಸ್ನೇಹ ಸಿಕ್ಕಿದ ಮೇಲೆ ಚೈನಾ ಪಾಶ್ಚಿಮಾತ್ಯ ಜಗತ್ತಿಗೆ ತೆರಕೊಳ್ಳೋದಕ್ಕೆ ಶುರು ಮಾಡ್ತು ಚೀನಿಯರು ಅಮೆರಿಕಾಗೆ ಓದೋದಿಕ್ಕೆ ಅಂತ ಬಂದ್ರು ಅಮೆರಿಕಾದಲ್ಲಿ ಚೈನಾ ನಾಗರಿಕರ ಸಂಖ್ಯೆ ಹೆಚ್ಚಾಗ್ತಾ ಹೋಯ್ತು ಅಲ್ಲವರಿಗೆ ಕೆಲಸಗಳು ಸಿಗೋದಿಕ್ಕೆ ಶುರುವಾದವು ಈ ಸಂದರ್ಭದಲ್ಲೇ ಚೈನಾದಲ್ಲಿ ಅಮೆರಿಕದ ಉದ್ದಿಮೆಗಳು ತಲೆ ಎತ್ತದಕ್ಕೆ ಶುರುವಾದವು ಚೈನಾ ಒಂದು ರೀತಿ ಕಾರ್ಮಿಕರನ್ನ ಸಪ್ಲೈ ಮಾಡೋ ದೇಶ ಆಗಿ ಗುರುತಿಸಿಕೊಂಡು ಬಿಡ್ತು ಹೀಗಾಗಿ ಚೀಪ್ ಲೇಬರ್ಗಳು ಸಿಗ್ತಾರೆ ಅನ್ನೋ ಕಾರಣಕ್ಕೆ ಅಮೆರಿಕಾದ ಉದ್ದಿಮೆಗಳು ಚೀನಾಗೆ ಬಂದವು ಅಷ್ಟೊತ್ತಿಗಾಗಲೇ ಚೈನಾದಲ್ಲಿ ಮಾವೋ ಸತ್ತು ಅಲ್ಲಿನ ನಾಯಕತ್ವ ಡೆಂಗ್ ಸಿಯೋಪಿಂಗ್ ನ ಬಂದಿತ್ತು ಆ ನಂತರ ಚೈನಾದ ಚಿತ್ರಣ ಸಂಪೂರ್ಣವಾಗಿ ಬದಲಾಯಿತು ಈ ಡೆಂಗ್ ಸುಯೋಪಿಂಗ್ ಆಧುನಿಕ ಚೈನಾದ ಶಿಲ್ಪಿ ಅಂತ ಕರೀತಾರೆ ಯಾಕೆಂದ್ರೆ ಈ ಡೆಂಗ್ನ ಕಾಲದಲ್ಲೇ ಅಮೆರಿಕಾದಲ್ಲಿ ಓದ್ತಾ ಇದ್ದ ಅಮೆರಿಕಾದಲ್ಲಿ ಕೆಲಸ ಮಾಡ್ತಾ ಇದ್ದ ಕೂಡ ದೇಶಕ್ಕಾಗಿ ತಮ್ಮ ಕೆಲಸಗಳನ್ನು ಬಿಟ್ಟು ತಾಯ್ನಾಡಿಗೆ ಹಿಂತಿರುಗಿ ಬಂದ್ರು ಹಾಗು ಬಂದವರು ಚೀನಾದಲ್ಲೇ ಸಾಕಷ್ಟು ಸಂಶೋಧನೆಗಳನ್ನ ಮಾಡೋದಕ್ಕೆ ಶುರು ಮಾಡಿದ್ರು ಇದರಿಂದ ಕಂಗೆಟ್ಟಿದ್ದು ಮಾತ್ರ ಅಮೆರಿಕ ಯಾಕೆಂದ್ರೆ ಅಮೆರಿಕಾದ ನೆಲದಲ್ಲಿ ಚೀನೀಯರಿಗೆ ಕಡಿಮೆ ಹಣ ಕೊಟ್ಟು ಕೆಲಸ ಮಾಡಿಸಿಕೊಳ್ಳಲಾಗ್ತಾ ಇತ್ತು ಆದ್ರೆ ಈಗ ಇದ್ದಕ್ಕಿದ್ದ ಹಾಗೆ ಚೀನೀಯರು ತಾಯ್ನಾಡಿಗೆ ಮರಳಿದ್ರೆ ಅಮೆರಿಕಾದಲ್ಲಿ ಕಾರ್ಮಿಕರ ಕೊರತೆ ಉಂಟಾಯಿತು ಹೀಗಾಗಿ ಅಮೆರಿಕ ಚೈನಾಗೆ ಹೆಚ್ಚಿನ ಔಟ್ಸೋರ್ಸ್ ಅನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿತು ಇದರಿಂದ ಚೀನಾದಲ್ಲಿ ಉದ್ಯೋಗ ಸೃಷ್ಟಿಯಾಯಿತು ಅಲ್ಲಿನ ಎಕಾನಮಿ ನಿಧಾನವಾಗಿ ಮೇಲೇಳ ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ನೂರ ಹದಿಮೂರು ನ್ ಡಾಲರ್ಗಳಿದ್ದ ಚೈನಾದ ಆರ್ಥಿಕತೆ ಎರಡ್ ಸಾವಿರದ ಇಪ್ಪತ್ತೊಂದರ ಹೊತ್ತಿಗೆ ಹದಿನಾಲ್ಕು ಟ್ರಿಲಿಯನ್ ಆಗಿದೆ ಅಂದ್ರೆ ಅದಕ್ಕೆ ಕಾರಣ ಅಮೆರಿಕದ ಸ್ನೇಹ ಮತ್ತು ಅಮೆರಿಕ ಮಾಡಿದ ಸಹಾಯ ಅಲ್ಲದೆ ಮತ್ತಿನ್ನೇನು ಅಲ್ಲ ಇಲ್ಲಿ ಅಮೆರಿಕ ಚೈನಾಗೆ ಸಹಾಯ ಮಾಡ್ತು ಅಂತ ಕೂಡ ಹೇಳೋದಕ್ಕೆ ಸಾಧ್ಯ ಆಗೋದಿಲ್ಲ ಯಾಕೆಂದ್ರೆ ಈ ಪಾಶ್ಚಿಮಾತ್ಯ ದೇಶಗಳಿವೆಯಲ್ಲ ಈ ಒಂಥರ ಗುಳ್ಳೆ ನರಿಗಳಿದ್ದ ಹಾಗೆ ಅವರಿಗೆ ಬೇಕಾದ ಪ್ಲಾಸ್ಟಿಕ್ ನಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ಅವರು ತಮ್ಮ ದೇಶದಲ್ಲಿ ತಯಾರು ಮಾಡ್ಕೋಬೇಕು ಅಂತ ಅಂದುಕೊಳ್ಳೋದಿಲ್ಲ ಯಾಕೆಂದ್ರೆ ಅವರದ್ದೇ ದೇಶಗಳಲ್ಲಿ ತಯಾರು ಮಾಡಿಕೊಂಡ್ರೆ ಅದಕ್ಕೆ ಖರ್ಚು ಹೆಚ್ಚು ಹೆಚ್ಚಾಗುತ್ತೆ ಅದಕ್ಕವರು ಕಡಿಮೆ ಬೆಲೆಗೆ ಕಾರ್ಮಿಕರು ಸಿಗುವ ದೇಶಗಳನ್ನ ನೋಡ್ತಾರೆ ಹಾಗೆ ಅಲ್ಲಿನ ಸಂಪನ್ಮೂಲಗಳನ್ನ ಸಂಪೂರ್ಣವಾಗಿ ದುರ್ಬಳಕೆ ಮಾಡ್ಕೋಬೇಕು ಅಂತ ಬಯಸ್ತಾರೆ ಅಲ್ಲಿ ತಯಾರಾಗುವ ವಸ್ತುಗಳನ್ನ ತಾವು ಅನುಭವಿಸಬೇಕು ಅಂತ ಅಂದ್ಕೋತಾರೆ ಚೀನಾದ ವಿಷಯದಲ್ಲಿ ಅಮೆರಿಕ ಹಾಗೂ ಪಾಶ್ಚಾತ್ಯ ದೇಶಗಳು ಮಾಡಿದ್ದು ಕೂಡ ಅದನ್ನೇ ಅದರ ಪರಿಣಾಮ ಇವತ್ತು ಚೈನಾ ಆರ್ಥಿಕವಾಗಿ ಬೆಳೆದು ನಿಂತಿದೆ ನಿಜ ಆದ್ರೆ ಅಷ್ಟೇ ಪ್ರಮಾಣದ ಪೊಲ್ಯೂಷನ್ ಅನ್ನ ಆ ದೇಶ ಅನುಭವಿಸಬೇಕಾಗಿ ಬಂದಿದೆ ಅದು ಬೇರೆಯದ್ದೇ ಮಾತು ಹೀಗ ಅವತ್ತು ಚೀನಾದ ಪಕ್ಕದಲ್ಲಿ ನಿಂತ್ಕೊಂಡ ಅಮೆರಿಕ ಇಷ್ಟಕ್ಕೆ ಸುಮ್ಮನಾಗಲಿಲ್ಲ ಟಿಬೆಟನರಿಗೆ ಕೊಡ್ತಾ ಇದ್ದ ಸೇನಾ ತರಬೇತಿಯನ್ನ ಚೀನಾಗಾಗಿ ಅಮೆರಿಕನ್ನರು ನಿಲ್ಲಿಸಿಬಿಟ್ರು ಟಿಬೆಟನರ ಪರವಾಗಿ ಮರೆತೆ ಬಿಟ್ರು ಅಲ್ಲಿ ನಿಕ್ಸನ್ಗೆ ಇದ್ದದ್ದು ಒಂದೇ ಗುರಿ ಅದು ಸೋವಿಯತ್ ಅನ್ನ ಒಡೆದು ಹಾಕಬೇಕು ಅನ್ನೋದು ಆ ಕ್ಷಣದ ಒಂಬೈನೂರ ಹೊತ್ತಿಗೆ ಬಂತು ತೊಂಬತ್ತೆರಡರಲ್ಲಿ ಸೋವಿಯತ್ ಒಡೆದು ಹದಿನೈದು ದೇಶಗಳಾಗಿ ಸೋವಿಯತ್ ಸೋವಿಯತ್ನ ವಿಭಜನೆಯ ನಂತರ ಅಮೆರಿಕ ತನಗೆ ಪ್ರತಿಸ್ಪರ್ಧಿಗಳೇ ಇಲ್ಲ ಅಂತ ಭಾವಿಸ್ತು ಆದ್ರೆ ಅಲ್ಲಾಗ್ಲೇ ಚೈನಾ ಹೊಸ ಬಟ್ಟೆ ಹೊಲಿಸಿಕೊಂಡು ಅಮೆರಿಕಾಗೆ ಟಕ್ಕರ್ ಕೊಡೋದಕ್ಕೆ ರೆಡಿಯಾಗಿ ನಿಂತುಕೊಂಡಿತ್ತು ಗೆಳೆಯರಲ್ಲಿ ಚೈನಾ ಅಮೆರಿಕ ಉಪಯೋಗಿಸಿಕೊಂಡು ಹೇಗೆ ತನ್ನ ಕಾರ್ಯವನ್ನ ಸಾಧಿಸ್ತು ಅನ್ನೋದನ್ನ ಕೂಡ ನಾವು ಗಮನಿಸಬೇಕಾಗುತ್ತೆ ಚೈನಾದ ಮೊರೆ ಹೋದ ಅಮೆರಿಕಾದಿಂದ ಚೈನೀಯರು ಆರ್ಥಿಕ ಶಕ್ತಿಯನ್ನು ಪಡ್ಕೊಂಡ್ರು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸ್ಥಾನವನ್ನು ಪಡ್ಕೊಂಡ್ರು ಅಷ್ಟೇ ಅಲ್ಲದೆ ಚೈನಾ ರಷ್ಯಾಗಿಂತಲೂ ಪ್ರಬಲವಾದ ಆರ್ಥಿಕತೆಯನ್ನು ಉಳಿಸಿಕೊಳ್ಳುವ ನಿಟ್ಟಲ್ಲಿ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ಗೆ ಎಂಟ್ರಿ ಕೊಡಬೇಕಾದಾಗ ಕೂಡ ಎರಡು ಸಾವಿರದಲ್ಲಿ ಅದಕ್ಕೆ ಸಹಾಯ ಮಾಡಿದ್ದು ಅಮೆರಿಕಾನೇ ಯುರೋಪಿಯನ್ ಯೂನಿಯನ್ ನ ಸಪ್ಲೈ ಚೈನ್ ಅನ್ನ ಚೀನಾ ಬಿಡ್ತು ಅತಲ್ಲದೆ ವಿಶ್ವದ ಪ್ರಮುಖ ಕೈಗಾರಿಕೆಗಳು ಚೈನಾಗೆ ಬರೋದ್ರಲ್ಲಿ ಕೂಡ ಅಮೆರಿಕದ ಪಾತ್ರ ನಿರ್ಣಾಯಕವಾಗಿತ್ತು ಇದೆಲ್ಲವನ್ನೂ ಕೂಡ ಅಮೆರಿಕಾದಿಂದ ಪಡ್ಕೊಂಡ ಚೈನಾ ಈಗ ಅಮೆರಿಕಾಗೆ ಉಲ್ಟಾ ಹೊಡಿತಾ ಇದೆ ಅಷ್ಟೇ ಅಲ್ಲದೆ ಅಮೆರಿಕಾಗೆ ಸರಿಸಮಾನವಾಗಿ ನಿಲ್ಲಬಲ್ಲ ತಾಕತ್ತನ್ನು ಕೂಡ ಸಂಪಾದಿಸಿಕೊಂಡಿದೆ ಈ ಕಾರಣದಿಂದಲೇ ಈಗ ಚೈನಾ ಅಮೆರಿಕಾನ ಬಿಟ್ಟು ರಷ್ಯಾನ ಅಪ್ಕೊಳ್ತಾ ಇದೆ ಸಹಜ ಅನೇತಾನೆ ಎರಡು ಕಮ್ಯುನಿಸ್ಟ್ ದೇಶಗಳು ಒಬ್ಬರನ್ನೊಬ್ರು ಅವ್ರೇ ಅಪ್ಕೋಬೇಕೆ ಹೊರತು ಕಮ್ಯುನಿಸ್ಟ್ ದೇಶ ಬಂದು ಪ್ರಜಾಪ್ರಭುತ್ವವಾದಿ ದೇಶವನ್ನು ಯಾವತ್ತಿಗಾದರೂ ಸಂಪೂರ್ಣವಾಗಿ ಅಪ್ಕೊಳ್ಳೋದಿಕ್ ಸಾಧ್ಯ ಆಗುತ್ತಾ ಅಮೆರಿಕಾದ ಮೂರ್ಖರ್ಗದ ಅರ್ಥ ಆಗಲಿಲ್ಲ ಅಷ್ಟೇ ಇನ್ನು ರಷ್ಯಾ ಈ ವಿಚಾರದಲ್ಲಿ ಎಷ್ಟು ಬುದ್ಧಿವಂತಿಕೆಯನ್ನು ಪ್ರದರ್ಶಿಸ್ತಿದೆ ಅಂದ್ರೆ ಹೇಗೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅಮೆರಿಕ ಚೀನಾನ ಉಪಯೋಗಿಸಿಕೊಂಡು ಸೋವಿಯತ್ ಯೂನಿಯನ್ ಅನ್ನ ಒಡೆದು ಹಾಕೋ ಪ್ಲಾನ್ ಮಾಡ್ತೋ ಈಗ ಅದೇ ರೀತಿ ಅದೇ ಚೀನಾನೇ ಬಳಸ್ಕೊಳ್ತಾ ಅಮೆರಿಕಾದ ಗರ್ವಭಂಗ ಮಾಡೋದಕ್ಕೆ ವ್ಲಾದಿಮಿರ್ ಪುತಿನ್ ಸಿದ್ಧರಾಗಿ ನಿಂತಿದ್ದಾರೆ ಅಷ್ಟೇ ಯಾಕೆ ಐವತ್ತು ವರ್ಷಗಳ ಹಿಂದೆ ಅಮೆರಿಕ ಎಸಿತಿದ್ದ ಮೂಳೆಗಳಿಗಾಗಿ ಬಾಯಿ ಬಿಟ್ಟುಕೊಂಡು ಕಾಯ್ತಾ ಇದ್ದು ಪಾಕಿಸ್ತಾನ ಇವತ್ತು ಅಮೆರಿಕ ವಿರುದ್ಧ ಬೋಗಳೋದಿಕ್ಕೆ ಶುರು ಮಾಡಿದೆ ಇದನ್ನೇ ಅಲ್ವಾ ವಿಪರ್ಯಾಸ ಅನ್ನೋದು ಒಂಬೈನೂರ ಎಪ್ಪತ್ತೊಂದರಲ್ಲಿ ಪಾಕಿಸ್ತಾನವನ್ನು ಉಳಿಸ್ಕೊಳ್ಳೋದಿಕ್ಕಾಗಿ ಅವತ್ತಿನ ಅಮೆರಿಕ ಅಧ್ಯಕ್ಷ ನಿಕ್ಸನ್ ತನ್ನ ನೌಕಾಪಡೆಯ ಪ್ರಮುಖ ವೆಝಲ್ ಆಗಿದ್ದ ಯು ಎನ್ ಎಸ್ ಎಂಟರ್ಪ್ರೈಸಸ್ ನ ಭಾರತದ ವಿರುದ್ಧ ಕಳುಹಿಸಿಕೊಟ್ಟಿದ್ದ ಕಾಶ್ಮೀರದಲ್ಲಿ ಪಾಕಿಸ್ತಾನ ಆಡ್ತಿದ್ದ ನೌರಂಗಿ ಆಟನ ನೋಡ್ತಾ ಅಮೆರಿಕ ಅವತ್ತು ಏನು ಗೊತ್ತಿಲ್ಲದ ಹಾಗೆ ಸುಮ್ಮನೆ ಕೂತ್ಕೊಂಡಿತ್ತು ಆಫ್ಘಾನಿಸ್ತಾನದಲ್ಲಿನ ಭಯೋತ್ಪಾದಕರಿಗೆ ಪಾಕಿಸ್ತಾನದ ನೆರವಿದೆ ಅನ್ನೋದು ಗೊತ್ತಿದ್ರೂ ಕೂಡ ಅದು ಪಾಕ್ ಅನ್ನ ಮುದ್ದಿಸ್ತಾ ಇತ್ತು ಆದ್ರೆ ಇವತ್ತು ಅಮೆರಿಕಾಗೆ ಅದರ ಎಲ್ಲ ಮಿತ್ರರು ಕೈ ಕೊಟ್ಟಿದ್ದಾರೆ ಅಮೆರಿಕಾನೇ ಸಾಕಿ ಬೆಳೆಸಿದ ಪಾಕಿಸ್ತಾನ ಅನ್ನೋ ನಾಯಿ ಈಗ ಅಮೆರಿಕಾದ ಕೈ ಕಚ್ಚೋದಕ್ಕೆ ಸಿದ್ಧ ಆಗಿದೆ ಚೀನಾ ಅಮೆರಿಕಾದ ವಿರುದ್ಧ ತೊಡೆತಟ್ತಾ ನಿಂತಿದೆ ಈಗ ಅಮೆರಿಕ ಸಹಾಯವನ್ನ ಬೇಡ್ತಾ ಇರೋದು ಭಾರತದ ಬಳಿ ಇದನ್ನೇ ಅಲ್ವಾ ಕಾಲಚಕ್ರದ ಮಹಿಮೆ ಅನ್ನೋದು ಇದು ಗೆಳೆಯರೆ ಹೇಗೆ ಅಮೆರಿಕಾದ ಕಾರಣದಿಂದ ಚೈನಾ ಜಗತ್ತಿನ ಸೂಪರ್ ಶಕ್ತಿಯಾಗಿ ಬೆಳೆದು ಇವತ್ತು ಅಮೆರಿಕಾಗೆ ಸವಾಲೆಸಿತಿದೆ ಅನ್ನೋದ್ರ ಕುರಿತಾದ ಸಂಕ್ಷಿಪ್ತ ಮಾಹಿತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷ ಜೊತೆ ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೆ ಜೈ ಹಿಂದ್ ಜೈ ಕರ್ನಾಟಕ